ಭಾರತೀಯ ಕುಸ್ತಿಪಟುಗಳ ಪ್ರತಿಭಟನೆ ಅಂತ್ಯವಾಗಿದೆ ಡಬ್ಲ್ಯೂ ಎಫ್ ಐ ಮುಖ್ಯಸ್ಥರ ವಿರುದ್ಧವಾಗಿ ಲೈಂಗಿಕ ಕಿರುಕುಳ ಆರೋಪ ಇತ್ತು ಬೇಡಿಕೆ ಈಡೇರಿಸುವುದಾಗಿ ಸರ್ಕಾರ ಕಡೆಯಿಂದ ಭರವಸೆ ಸಿಕ್ಕಿದೆ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಜೊತೆಲೊಂದು ಸಭೆ ನಡೆದಿದೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಸಿಂಗ್ ಠಾಕೂರ್ ಸಿಂಗ್ ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರೆ ಯಾರು ಏನು ಬಂದರೂ ನಾನು ರಾಜೀನಾಮೆ ಕೊಡದೇ ಇಲ್ಲ ಅಂತ ಹೇಳಿ ಇದೇ ಬ್ರಿಜ್ ಸಿಂಗು ಅಲ್ಲಿ ಆ ಮಕ್ಕಳು ಕುಸ್ತಿ ಕುಸ್ತಿ ಆಡೋಕ್ಕೆ ಬರ್ತಾರೆ ಎಲ್ಲ ಒಲಿಂಪಿಕ್ಕಲ್ಲಿ ಕಾಮನ್ವೆಲ್ತಲ್ಲಿ ದೇಶದ ಬಾವುಟ ಹಾರಿಸ್ತಂದು ಪ್ರಧಾನಮಂತ್ರಿಗಳಂತೂ ಅಲ್ಲಿ ಬಾವುಟ ಹಾರಿಸೋದೇ ತಡ ಫೋನ್ ಮಾಡಿಬಿಟ್ಟು ಬದಾಯಿ ಹೋ ಹಾಗೆ ಹೀಗೆ ಹೆಮ್ಮೆ ತಂದಿದ್ದೀರಿ ಹಾಗೆ ಹೀಗೆ ಅಂತೆಲ್ಲ ಹೊಗಳಿದ್ದು ಹೊಗಳಿದ್ದೆ ಪಾಪ ಹೆಣ್ಣು ಮಕ್ಕಳು ಒಂದು ರೀತಿಯಲ್ಲಿ ನಿರಂತರ ಪ್ರತಿಭಟನೆ ಮಾಡ್ತಾ ಇದ್ದರೂ ಕೂಡ ಯಾರೂ ಕೇರೆ ಮಾಡ್ತಾ ಇರಲಿಲ್ಲ ಇದೀಗ ಅವರಂತೂ ಆ ಹೆಣ್ಣುಮಕ್ಕಳ ನೆರವಿಗೆ ಪುರುಷ ಕುಸ್ತಿಪಟುಗಳು ಜಾಯ್ನ್ ಆದರೂ ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪುಗೊಳ್ತು ಬಾಕ್ಸರ್ಗಳ ಜಾಯ್ನ್ ಆದರು ದೇಶಾದ್ಯಂತ ಇವರ ಬೆಂಬಲಕ್ಕೆ ನಿಂತ್ಕೊಳ್ತು ಇದೀಗ ಇದೀಗ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಸಿಂಗ್ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರಂತೆ ಮೇಲುಸ್ತುವಾರಿ ಸಮಿತಿ ರಚನೆಗೆ ಸಭೆಯಲ್ಲಿ ತೀರ್ಮಾನ ಆಗಿದೆ ಏಳು ಸದಸ್ಯರ ಸಮಿತಿ ಕೂಡ ರಚನೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ತಡರಾತ್ರಿ ನಡೆದಂತಹ ತುರ್ತು ಸಭೆಯಲ್ಲಿ ಮಹತ್ವದ ನಿರ್ಧಾರ ಹೊರಬಿದ್ದಿದೆ ಕ್ರೀಡಾ ಸಚಿವಾಲಯದ ಭರವಸೆ ನಂತರ ಧರಣಿಯನ್ನು ಈ ವಿನೀಶ್ ಪೊಗಟ್ ನೇತೃ ಸಹಿತ ಎಲ್ಲರೂ ಕೂಡ ವಾಪಸ್ ಪಡ್ಕೊಂಡಿದ್ದಾರೆ ದೆಹಲಿಯಲ್ಲಿ ಮೂರು ದಿನಗಳಿಂದ ಈ ಪ್ರತಿಭಟನೆ ಮಾಡ್ತಾಯಿದ್ರು ವಿನೀಶ್ ಪೊಗಟ್ ಅಂದರೆ ಬೇರೆ ಯಾರಲ್ಲ ದಂಗಲ್ ಸಿನಿಮಾ ನೋಡಿದ್ದೀರಲ್ಲ ಅದರಲ್ಲಿ ಅಮೀರ್ ಖಾನ್ ಮಕ್ಕಳು ಹಾಗೆ ಹೀಗೆ ಅಂತೆಲ್ಲ ಅಚೀವ್ ಮಾಡ್ತಾರಲ್ಲ ಅದು ಇವರ ಜೀವನಾಧಾರಿತ ಸ್ಟೋರಿ ಅವೆಲ್ಲವೂ ಕೂಡ ಇವರೇನು ರಿಯಲ್ ಆಗಿದ್ದಾರೆ ಇವ್ರ ಜೀವನ ಇಟ್ಕೊಂಡು ಇವರ ತಂದೆ ಜೀವನ ಇಟ್ಕೊಂಡು ಇವರ ಅಕ್ಕ ತಂಗಿದಿರ ಜೀವನ ಇಟ್ಕೊಂಡು ಮಾಡಿರುವಂಥ ಒಂದು ಕಥೆ ಒಂದು ಸಿನಿಮಾ ಅದು ಸೊ ರಿಯಲ್ಲಾಗಿ ಇವರು ಇವ್ರ ಪರಿಸ್ಥಿತಿ ಹೀಗಿತ್ತು ಮೂರು ದಿನ ಪ್ರತಿಭಟನೆ ಮಾಡಿದ್ರು ಯಾವುದೋ ರಾಜಕೀಯ ರಾಜಕಾರಣಿಗಳು ವೇದಿಕೆ ಮೇಲೆ ಬರಲಿಕ್ಕೆ ಬಂದರು ಇವ್ರು ಯಾರೂ ಬಿಟ್ಕೊಡಲಿಲ್ಲ ಐ ತಿಂಕ್ ಬೃಂದಾಕಾರ ಬಂದಿದ್ರು ಅಂತ ಕಾಣಿಸುತ್ತೆ ಮೇಡಮ್ ದಯವಿಟ್ಟು ಕೆಳಗಡೆ ಹೇಳಿರಿ ಇದನ್ನು ರಾಜಕೀಯ ಮಾಡಬೇಡಿ ಇದರಲ್ಲಿ ನಮ್ಗೆ ಅನ್ಯಾಯ ಅವರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಪೊಲಿಟಿಕಲ್ ಇಶ್ಯೂಸ್ ಆಗೋದು ಇದು ಬೇಡ ಅನ್ನೋದು ಸೊ ಒಂದು ಒಂದು ವಿನಂತಿ ಇದನ್ನು ಕೇಳ್ಕೊಂಡಿದ್ರು ನೋಡಿ ಈ ಬ್ರಿಜ್ಭೂಷಣ್ ಅಂತ ಈ ಮನುಷ್ಯ ಇರೋವರಿಗೆಲ್ಲ ಕಿರುಕುಳ ಕೊಟ್ಟು 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 ಅವ್ರು ಹತಾಶರಾಗುವಂತೆ ಮಾಡಿದ್ರು ಅವರು ತಿರುಗಿ ಬಿದ್ದರು ರಾಜೀನಾಮೆ ಕೊಡಲ್ಲ ಐ ಡೋಂಟ್ ಕೇರ್ ಏನ್ ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಆದ್ರೆ ಇದೀಗ ರಾಜೀನಾಮೆಗೆ ನಿರ್ಧರಿಸಿದ್ದಾನೆ ಅಂತ ಈ ಮನುಷ್ಯ लड़कियों का शोषण करते हैं महिला कोचों आ? के साथ में बुरा बर्ताव करते हैं नेशनल कैंप्स में जो कोचेज होते हैं सभी कोच नहीं है उसमें लेकिन कुछ कोचेज हैं जो फेडरेशन के खास हैं जो खुद शोषण करते हैं महिला कोचों के साथ में गलत व्यवहार करते हैं उसकी मैंने आवाज उठाई इस बार और उसके बावजूद भी प्रभु राजनामे को ब्रिजभूषण अंता ಆ ಒಂದು ಸುಳಿವು ಸಿಗ್ತಾ ಇದೆ ರಮಾಕಾಂತ್ ಬೆಳವಣಿಗೆ ನೋಡ್ತಾ ಇದ್ದಾರೆ ನಿನ್ನೆ ರಾತ್ರಿ ತಡರಾತ್ರಿ ಸಭೆ ನಡೀತು ಅನುರಾಗ್ ಠಾಕೂರ್ ಏನಿದ್ದಾರೆ ಈ ಹೋರಾಟ ನಿರತ ಕ್ರೀಡಾಪಟುಗಳ ಜೊತೆಗೆ ಒಂದು ಸಹ ಸಭೆಯನ್ನು ಮಾಡ್ತಾರೆ ಸಭೆಯಲ್ಲಿ ಒಂದು ಭರವಸೆ ಕೊಟ್ಟಿದ್ದಾರೆ ಬ್ರಿಜ್ಭೂಷಣ ಕಥೆಗಳೇನೇನು ಅಂತ ಹೇಳಿ ವಿನೀಶ್ ಪೋಗಾಟ್ ಸಹಿತ ದೇಶದ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಆಗಲಿ ಬೇರೆಯವರಾಗಲಿ ದ್ರವೀ ದಹಿ ಆಗಲಿ ಇಂಥವರೆಲ್ಲ ಇವತ್ತು ಬೀದಿಗೆ ಒಂದು ಪ್ರತಿಭಟನೆ ಮಾಡಬೇಕು ಅಂದರೆ ಇದು ಕಡಿಮೆ ಅಂತೂ ಅಲ್ಲ ಏನು ನಿಲೆಗಳೇ ನೀವೊಂದು ಈ ಮನುಷ್ಯಂದು ನಿಜ ಆ ಥರದ ಆರೋಪ ಕೇಳಿ ಬರ್ತಾನೆ ಇದೆ ಯಾಕಂತ ಹೇಳಿದ್ರೆ ಈಗ ಈ ಪೊಗಾಟೋ ಮಾಡಿರುವಂಥ ಆರೋಪ ಏನಿದೆ ಅದರಲ್ಲೂ ಗಂಭೀರವಾದಂಥ ಆಪಾದನೆ ಲೈಂಗಿಕವಾಗಿ ಮತ್ತು ಮಾನಸಿಕವಾಗಿ ಟೋ ಈ ಟೋಕಿಯೋ ಒಲಿಂಪಿಕ್ ಆದ ನಂತರವಾಗಿ ಈ ಥರದ ಒಂದು ಆರೋಪ ಗಂಭೀರವಾಗಿ ಕೇಳಿ ಬರ್ತಿದೆ ಅದರಲ್ಲೂ ಕೂಡ ಕಳೆದ ಹಲವು ದಿನಗಳಿಂದ ಜಂತರ್ ಮಂತ್ರನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅದರಲ್ಲೂ ಈ ಬ್ರಿಜೇಶ್ ಭೂಷಣ್ ಸಿಂಗ್ ಏನಿದ್ದಾರೆ ಈತ ಬಿ ಜೆ ಪಿಯ ಎಂ ಪಿ ಕೂಡ ಹೌದು ಉತ್ತರ ಪ್ರದೇಶದ ಕೈಸರ್ಜಂಗ್ ಅನ್ನುವಂಥ ಕ್ಷೇತ್ರದಲ್ಲಿ ನಿರಂತರವಾಗಿ ಆರು ಬಾರಿ ಆಯ್ಕೆ ಆಗ್ತಾ ಬಂದಿದ್ದಾರೆ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾಗೆ ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು ಅವರು ಅಧ್ಯಕ್ಷರಾದ ಮೇಲೆ ಅವರು ಹಾಗೆ ಮತ್ತೆ ಕೆಲ ಕುಸ್ತಿ ತರಬೇತುದಾರರು ಮಹಿಳಾ ಕ್ರೀಡಾಪಟುಗಳಿಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ವಿನೇಶ್ ಪೊಗಟ್ಟೆ ಮಾಡಿದರು ಅದರಲ್ಲೂ ಅವರೊಂದು ಸುದೀರ್ಘವಾಗಿ ಪತ್ರ ಬರೆದಿದ್ದರು ಪಿ ಟಿ ಉಷಾ ಅವರಿಗೆ ಒಲಿಂಪಿಕ್ ಅಧ್ಯಕ್ಷ ಏನು ಅಸೋಸಿಯೇಷನ್ ಅಧ್ಯಕ್ಷ ಅವರಿಗೆ ಪತ್ರ ಬರೆದಿದ್ದಾರೆ ಟೋಕಿಯೋ ಒಲಿಂಪಿಕ್ ಆದಮೇಲೆ ಏನೋ ಅಲ್ಲಿ ಪರಾಭವಗೊಳ್ತಾರೆ ಪದಕವನ್ನು ತಂದು ಕೊಟ್ಟಿರಲ್ಲ ಹಾಗಾಗಿ ಬಹಳ ಹೀನಮಾನವಾಗಿ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿ ಆಕೆಗೆ ನಿಂದಿಸಿದ್ರಂತೆ ಅದರಲ್ಲೂ ನಿನಗೆ ಮುಂದೆ ಕೂಡ ಪದಕವನ್ನ ಗೆಲ್ಲೋಕಾಗೋದಿಲ್ಲ ಈ ರೀತಿಯಾಗಿ ಹೀಯಾಳನೆ ಹೀಯಾಳಿಸುವಂತಹ ಒಂದು ಕೆಲವೊಂದಿಷ್ಟು ಪ್ರಯತ್ನವನ್ನು ಕೂಡ ಸಿಂಗ್ ಅವರು ಮಾಡಿದ್ರು ಅನ್ನುವಂತಹ ಆರೋಪ ಸುದೀರ್ಘವಾಗಿ ಆ ಪತ್ರದಲ್ಲಿ ಬರೆದಿದ್ದಾರೆ ಅಂದ್ರೆ ಈತನ ವರ್ತನೆಯನ್ನ ಕೆದಕಿದಂತ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಕಾಂಟ್ರವರ್ಸಿಗಳು ಈತನ ಬೆನ್ನಿಗೆ ಬಿದ್ದಿದೆ ಈತ ಸಂಸದನಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಕಾಂಟ್ರವರ್ಸಿಯಲ್ಲೇ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರು ಅದರ ಜೊತೆಗೆ ಇವರ ಅಧ್ಯಕ್ಷರಾದ ಮೇಲೂ ಕೂಡ ಹಲವು ರೀತಿಯಾದಂತಹ ಆರೋಪಗಳು ಕ್ರೀಡಾ ಅಂದ್ರೆ ಯಾರ್ಯಾರು ಪದಕ ವಂಚಿತರಾಗಿರ್ತಾರೋ ಅಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅದರಲ್ಲೂ ಮಹಿಳಾ ಕ್ರೀಡಾಪಟುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈತ ಅವ್ರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ ಆದ್ರೆ ಈಗ ಆತ ಹೇಳ್ತಾ ಇರೋದು ಇದು ಕೇವಲ ರಾಜಕೀಯ ಪ್ರೇರಿತ ಕಾಂಗ್ರೆಸ್ನ ಒಂದು ಪ್ರೇರಿತವಾದಂತಹ ಹೋರಾಟ ಇದರಲ್ಲಿ ಹಿಂದೆ ಕೈಗಾರಿಕೋದ್ಯಮಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಹುತೇಕವಾಗಿ ಅನುರಾಗ್ ಠಾಕೂರ್ ಅವರು ಹೇಳಿರುವಂತಹ ಪ್ರಕಾರ ಬ್ರಿಜ್ ಭೂಷಣ್ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ ಯಾಕಂತ ಹೇಳಿದ್ರೆ ಏಳು ಜನರ ಸಮಿತಿ ಇಬ್ಬರು ವಕೀಲರು ಇದ್ದಾರೆ ಆಮೇಲೆ ಮೇರಿ ಕೋಮ್ ಸೇರಿದಂತೆ ಸಾಕಷ್ಟು ಜನ ಒಂದು ಅತ್ಯುತ್ತಮವಾದಂತಹ ಕ್ರೀಡಾಪಟುಗಳನ್ನು ಈ ಸಮಿತಿಯಲ್ಲಿ ನೇಮಕ ಮಾಡಲಾಗಿದೆ ಬಟ್ ಈಗ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ನಾವು ಕೊಡ್ತೀವಿ ಅನ್ನೋಂಥದ್ದು ಕೂಡ ಈಗಾಗಲೇ ವಿನೇಶ ಪೋಗಟ್ ಅವರು ಹೇಳಿದ್ದಾರೆ ಭಜರಂಗ್ ಪುನಿಯಾ ಆಗಿರ್ಬೋದು ಸಾಕ್ಷಿ ಮಲಿಕ್ ಆಗಿರ್ಬೋದು ಇವರೆಲ್ಲರೂ ಕೂಡ ನಿರಂತರವಾಗಿ ಈ ಮಹಿಳಾ ಕುಸ್ತಿಪಟುಗಳಿಗೆ ಯಾವ ರೀತಿ ಕಿರುಕುಳ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋ ಸಂಭಾಷಣೆಗಳು ಚಾಟಿಂಗ್ಗಳನ್ನು ಕೂಡ ನಾವು ಸಂಬಂಧಪಟ್ಟಂಥ ಸಮಿತಿಗೆ ಸಲ್ಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಈಗ ಬ್ರಿಜ ಭೂಷಣ್ನ ಬಹುತೇಕವಾಗಿ ಇನ್ನೊಂದು ವಾರದಲ್ಲೇ ಸ್ವತಃ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅದರ ಜೊತೆಗೆ ನಾಲ್ಕು ವಾರಗಳ ಕಾಲಾವಕಾಶ ಸಮಿತಿಗಿದೆ ಸಂಪೂರ್ಣವಾದಂತಹ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ರಮಕಾಂತ್ ಥ್ಯಾಂಕ್ ಯು ಪ್ರಭು